गलत गायत्रे कर्नाटक सरकार मुख्य सचेतक महांतेश कवटगीमठ यांच्या प्रयत्नातून रस्ता कामासाठी 55 लाखाचा निधी मंजूर. प्रत्यक्षात कामास सुरुवात झाल्याने ग्रामस्थांतून समाधान व्यक्त. गळतगा येथे 55 लाखाच्या कामाचा शुभारंभ. विधान परिषद सदस्य व कर्नाटक सरकार मुख्य सचेतक महांतेश कवटगीमठ यांचे प्रयत्न. पूर्वीच्या चिकोळी तालुक्यातील आणि आताच्या निपाणी तालुक्यातील गळतगा हे गाव मोठे आणि सुशिक्षित गाव म्हणून ओळखले जाते. पूर्वीपासून येथील शेतकरी सुज्ञ आणि श्रम करणारे आहेत. येथील तंबाखू संपूर्ण देशात प्रसिद्ध आहे, पण आता तंबाखू कमी होऊन येथील शेतकरी ऊसाचे चांगल्या प्रकारे उत्पादन घेत आहेत. अद्याप गावात अनेक प्रकारचे विकास काम होणे गरजेचे आहे, पण मंत्री शशिकला जोल्ले, खासदार अण्णासाहेब जोल्ले यांच्यासह आम्ही गळतगा गावाच्या विकासासाठी सदैव तयार असल्याचे मत विधान परिषद सदस्य व कर्नाटक सरकार मुख्य सचेतक महांतेश कवटगीमठ यांनी व्यक्त केले. ते त्यांच्या प्रयत्नातून मंजूर झालेल्या 55 लाख रुपयाच्या विकास कामाच्या शुभारंभ प्रसंगी बोलत होते. कवटगीमठ पुढे म्हणाले, गावातील नागरिक सुज्ञ आहेत, गावातील मतदारही जागरूक असून येथील पालक शिक्षणाच्या बाबतीत मोठे जागरूक आहेत. या गावाचा संबंध आम्हाला फार पूर्वीपासून आहे. गावात अनेक विकास कामे होणे गरजेचे असून आमदार व महिला आणि बाल कल्याण खात्याच्या मंत्री शशिकला जोल्ले, खासदार अण्णासाहेब जोल्ले यांच्यासह इतर सर्वांच्या सहकार्याने येत्या पुढील काळात विकासाची गंगा गळतगा गावात आणणार असल्याचे मत त्यांनी व्यक्त केले. शिवाय कोरोना महामारी हे संपूर्ण देशाला सुंद करून टाकलेले आहे. या कारणामुळे सदर 55 लाख रुपये मंजूर करून 8-10 महिने झाले. कोरोना महामारीच्या काळातच कामाला सुरुवात करण्यात आली असून 70% काम पूर्ण झाले आहे. कोरोना महामारी हे अद्याप संपलेले नाही, त्यामुळे प्रत्येकजण मास्क वापरावे व सामाजिक अंतर ठेवूनच जीवन जगावे. जोपर्यंत या महामारीवर औषध निघत नाही तोपर्यंत मास्कचा वापर करणे बंधनकारक आहे, असे सांगून मास्क परिधान केल्यामुळे सुमारे 50% कोरोना नाहीसा होतो, त्याचा प्रसार थांबतो असेही सांगितले. व प्रत्येकाने आपल्या व आपल्या कुटुंबाचे विचार करून कोरोना महामारीपासून रक्षण करावे अशी सूचना केली. बेळगावी जिल्ह्यात चिक्कोडी तालुक्यात गळतगा ग्रामदल्ली ईगिन निपाणी तालुक ನಿಪ್ಪಾಣಿ ತಾಲೂಕಿನ ಗಳತ್ಗ ಗ್ರಾಮದಲ್ಲಿ ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ 55 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನೀರಾವರಿ ಇಲಾಖೆಯಿಂದ ರಸ್ತೆ ಕಾಮಗಾರಿಗಳಿಗೆ ಈಗಾಗಲೇ 5 ತಿಂಗಳ ಹಿಂದೆ ಚಾಲನೆಯನ್ನು ಕೊಡಲಾಗಿತ್ತು. ಕೋವಿಡ್ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ಸ್ಥಳೀಯ ಮಟ್ಟದಲ್ಲಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಾಗಿತ್ತು. ಇವತ್ತು ಈ ಕಾಮಗಾರಿಗಳ ವೀಕ್ಷಣೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಗಳತಗಾ ಇದೊಂದು ಅತ್ಯಂತ ನಿಪ್ಪಾಣಿ ತಾಲೂಕಿನ ಹಳೆ ಚಿಕ್ಕೋಡಿ ತಾಲೂಕಿನ ಅತ್ಯಂತ ಪ್ರಮುಖ ಗ್ರಾಮ. ಮೊದಲಿನಿಂದಲೂ ತಂಬಾಕು ಬೆಳೆಯತಕ್ಕಂಥ ಅತ್ಯಂತ ಪ್ರಸಿದ್ಧ ಗ್ರಾಮ ಮತ್ತು ಕೃಷಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ದೊಡ್ಡ ಗ್ರಾಮ ಮತ್ತು ಇಲ್ಲಿ ಕೃಷಿ ಆಧಾರಿತ ಕುಟುಂಬಗಳು ಹೆಚ್ಚು. ಈಗ ತಂಬಾಕು ಕಡಿಮೆ ಆಗಿ ಕಬ್ಬು ಬೆಳೆಯತಕ್ಕಂಥ ಹೆಚ್ಚು ಪ್ರದೇಶ ಈ ಗ್ರಾಮದಲ್ಲಿ ನಾವು ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಅನೇಕ ರಸ್ತೆ ಕಾಮಗಾರಿಗಳು ಆಗಬೇಕಂತಕ್ಕಂಥ ಬೇಡಿಕೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನೀರಾವರಿ ನಿಗಮದ ವತಿಯಿಂದ ಹಿಂದಿನ ಸರ್ಕಾರದಲ್ಲಿ ಮಂಜೂರಾದಂಥ ಈ ಕಾಮಗಾರಿ ಇವತ್ತು ಕಾಮಗಾರಿ ಸುಮಾರು 70% ಕಾಮಗಾರಿ ಇವತ್ತು ಮುಗಿದಿದೆ. ಈ ಕಾಮಗಾರಿ ಈ ಭಾಗದ ರೈತರಿಗೆ ಸಾಮಾನ್ಯ ಜನರಿಗೆ ಇದರ ಉಪಯೋಗ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಈ ಎಲ್ಲ ಕಾಮಗಾರಿಗಳಿಗೆ ಈ ಭಾಗದ ಶಾಸಕರು ಮತ್ತು ಈಗಿನ ಹಾಲಿ ಸಚಿವರಾದ ಸಹೋದರಿ ಶಶಿಕಲಾ ಜೊಲ್ಲೆಯವರ ಸಹಕಾರ ಮತ್ತು ಈಗಿನ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಹಕಾರ ಮತ್ತು ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಈ ಭಾಗದ ರೈತರ ಬೇಡಿಕೆಗಳನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರಸ್ತೆ ಕಾಮಗಾರಿಗಳನ್ನ ಕೈಗೊಳ್ಳಲಿದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಇವತ್ತು ಕಾಮಗಾರಿಗಳ ಪ್ರಗತಿ ಕುಂಠಿತಗೊಂಡಿದೆ. ಸರ್ಕಾರಕ್ಕೆ ಅನುದಾನದ ಕೊರತೆ ಇದೆ. ಆರ್ಥಿಕವಾಗಿ ಇಡೀ ರಾಜ್ಯ ಸರ್ಕಾರ ಎಳೆದ 2019ರಲ್ಲಿ ಮಳೆಗಾಲ ಹೆಚ್ಚಾಗಿ ಮತ್ತು ಅದಾದ ನಂತರ ಸುಮಾರು 9 ತಿಂಗಳ ಕಾಲ ಕೋವಿಡ್ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ತೊಂದರೆಯನ್ನು ಅನುಭವಿಸಿದೆ. ಹೀಗಾಗಿ
ಕಾಮಗಾರಿಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಿನ್ನಡೆಯಾಗಿದೆ. ಆದರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕಾಮಗಾರಿಗಳನ್ನು ಜನವರಿ ನಂತರ ಶಶಿಕಲಾ ಜೊಲ್ಲೆಯವರು ಇರ್ಬೋದು, ನಾನಿರ್ಬೋದು, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನ ಈ ಭಾಗದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗ ಮೊನ್ನೆ ದಿನ ಇನ್ನೊಂದು 10 ಲಕ್ಷ ರೂಪಾಯಿ ಜಿಲ್ಲಾ ಪಂಚಾಯತಿಯಿಂದ ಸಹಿತ ರಸ್ತೆ ಕಾಮಗಾರಿಗೆ ಮಂಜೂರಾತಿಯಾಗಿದೆ. ಆ ಕಾಮಗಾರಿಗಳನ್ನು ಸಹಿತ ಆದಷ್ಟು ಬೇಗ ನಾವು ಪ್ರಾರಂಭ ಮಾಡಿ, ನಾನು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಜನರಿಗೆ ವಿನಂತಿ ಮಾಡೋದು ಇಷ್ಟೇ, ಕೋವಿಡ್ ಬಂದಿದೆ ಹೋಗಿದೆ ಅಂತೇಳಿ ನಾವು ಯಾರೂ ಸಹಿತ ನಿರ್ಲಕ್ಷ್ಯ ಮಾಡಬಾರ್ದು. ಬರೀ ಮಾಸ್ಕ್ ಧರಿಸೋದ್ರಿಂದ 50% ಕೋವಿಡನ್ನು ನಾವು ಕಂಟ್ರೋಲ್ ಮಾಡ್ತಕ್ಕಂಥ ಸಂದರ್ಭ ನಾವು ನೋಡಿದ್ದೀವಿ. ಇಡೀ ಇವತ್ತು ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ ಕೋವಿಡನ್ನು ಹಿಮ್ಮೆಟ್ಟಿಸುವಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಇವತ್ತು ರಾಜ್ಯ ಸರ್ಕಾರದ ಪ್ರಯತ್ನದಿಂದ ನಾವು ಕೋವಿಡನ್ನು ಕಳೆದ 15-20 ದಿನಗಳಲ್ಲಿ ನಾವು ಕಂಟ್ರೋಲನ್ನು ನೋಡ್ತಾ ಇದ್ದೀವಿ. ಅನೇಕ ಸಂದರ್ಭಗಳಲ್ಲಿ ಜನರು ಏನು ಮಾತಾಡ್ತಾರೆ, ಏನಾಗ್ತಿತ್ತು ಗೌರಿ ಹಾಕೊಳ್ಳಿಲ್ಲ ಆದರೆ ಏನಾಗ್ತದೆ ಅಂತಕ್ಕಂಥ ಉಡಾಪೆ ಮಾತು ನಾವು ಮಾತಾಡ್ತೀವಿ. ವಿಶೇಷವಾಗಿ ನಾವು ಜನಪ್ರತಿನಿಧಿಗಳೇ ಜನರಿಗೆ ಇವತ್ತು ಕಲಿಸಬೇಕಾದಂಥ ಅವಶ್ಯಕತೆ ಇದೆ. ಮನೆಯಲ್ಲಿ ವಯಸ್ಸಾದಂಥ ಹಿರಿಯರಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ. ಹೀಗಾಗಿ ಇದನ್ನು ಯಾವುದೇ ಸಂದರ್ಭದಲ್ಲಿ ಎಲ್ಲಿವರೆಗೆ ಇದಕ್ಕೆ ಲಸಿಕೆ ಅಂದರೆ ಇಂಜೆಕ್ಷನು ಮತ್ತು ಯೋಗ್ಯವಾಗಿರ್ತಕ್ಕಂಥ ಔಷಧ ಸರ್ಕಾರದಿಂದ ನೇರವಾಗಿ ಜನರಿಗೆ ಬಂದು ಮುಟ್ಟೋದಿಲ್ಲನೋ ಅಲ್ಲಿವರೆಗೆ ನಾವು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿಯ ರೈತ ಬಾಂಧವರು ಇರ್ಬೋದು, ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಮಾಸ್ಕನ್ನು ಕಂಪಲ್ಸರಿಯಾಗಿ, ಯಾರು N95 ಹಾಕೋಬೇಕಂತಲ್ಲ, ಸಾದಾ ಕಾಟನ್ ಮಾಸ್ಕ್ ಹಾಕ್ಕೊಂಡ್ರೂ ಸಹಿತ ನಡೀತದೆ, ಖರೆ ಮಾಸ್ಕ್ ಹಾಕ್ಕೊಳ್ಳೇಬೇಕು. ಅದನ್ನು ದಯವಿಟ್ಟು ನಾನು ಗಳತ್ಗ ಗ್ರಾಮದ ಯಾವತ್ತೂ ಯುವಕರಿಗೆ ಮತ್ತು ಹಿರಿಯರಿಗೆ ವಿನಂತಿ ಮಾಡ್ತೀನಿ, ಮಾಸ್ಕ್ ಧರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿ, ಗಳತ್ಗ ಇದೊಂದು ಕೃಷಿಗೆ ಅತ್ಯಂತ ಮಾದರಿ ಗ್ರಾಮ ಗಳತ್ಗ ಅಂತೇಳಿ ನನ್ನ ಭಾವನೆ. ಮೊದಲಿಂದಲೂ ಈ ಗ್ರಾಮದ ಸಂಪರ್ಕ ನನಗೆ, ಇಲ್ಲಿರ್ತಕ್ಕಂಥ ಅನೇಕ ಹಿಂದಿನ ರಾಜಕೀಯ ಮುಖಂಡರಿರ್ಬೋದು, ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ನನಗೆ ಅತ್ಯಂತ ಪರಿಚಿತವಾಗಿರ್ತಕ್ಕಂಥ ಗ್ರಾಮ ಮತ್ತು ಕೃಷಿಯಲ್ಲಿ ಅತ್ಯಂತ ಮುಂದಿರ್ತಕ್ಕಂಥ ಗ್ರಾಮ ಗಳತ್ಗ ಗ್ರಾಮ ಮತ್ತು ರಾಜಕೀಯವಾಗಿ ಅತ್ಯಂತ ಪ್ರಜ್ಞಾವಂತ ಮತದಾರರಿರ್ತಕ್ಕಂಥ ಗ್ರಾಮ ಗಳತ್ಗ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ. प्रारंभी महांतेश कवटगी मठ यांच्या हस्ते जेसीबीचे पूजन करण्यात आले, तर राजगोंडा पाटील, भरत नसलापुरे, इरगोंडा पाटील व शिवानंद गिंडे यांच्या हस्ते श्रीफळ वाढवून कामाचा शुभारंभ करण्यात आला. ग्रामस्थांच्या वतीने महांतेश कवटगी मठ यांचा पुष्पगुच्छ देऊन सत्कार करण्यात आला. 55 लाख रुपये निरावरी निगम लिमिटेडच्या योजनेतून रस्ते विकासासाठी मंजूर करण्यात आले आहे. त्यामध्ये गिरीश भोई यांच्या दुकानापासून बसवेश्वर मंदिरापर्यंत, बापू हवालदार यांच्या घरापासून बाळासाहेब गायकवाड यांच्या घरापर्यंत, चिरंती मठ यांच्या घरापासून अण्णासाहेब बुर्गे यांच्या घरापर्यंत, विष्णू फक्के यांच्या घरापासून सुरेश सपकाळे यांच्या घरापर्यंत आणि शिवाजी चौकापासून कोळी यांच्या घरापर्यंत, शिवाय गळतगा निप्पाणी रस्त्यापासून विनायक कुलकर्णी यांच्या शेतापर्यंत पानंद रस्त्याच्या कामासाठी सदर निधी मंजूर झालेला असून सदर काम आरजी सावजी यांना देण्यात आले असून काम दर्जेदार आणि लवकरात लवकर करण्यात येणार असल्याचे सांगितले. यावेळी मिथुन पाटील, राजू उपाध्ये, शिवानंद खोत, आप्पासाहेब जमदाडे, चनगोंडा पाटील, इरगोंडा पाटील, अजित तहसीलदार, विनोद घास्ते, बाळू सदलगे, शिवानंद पाटील, बाबासाहेब जाधव, संतोष मोहिते, निरावरी निगमचे एईई एएस पुजारी, जेई सौ एम के पिंजार आदी सह ग्रामस्थ मोठ्या संख्येने उपस्थित होते.